ನಮಸ್ಕಾರ ವೀಕ್ಷಕರೇ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರೇ ಇವತ್ತು ಕೂಡ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ಕನ್ನಡ ಚಲನಚಿತ್ರಗಳಲ್ಲಿ ಮೂರು ಚಿತ್ರಗಳಲ್ಲಿ ಹಾಡಿದ್ದಾರೆ ಬ್ಯೂಟಿಫುಲ್ ಮನಸ್ಸುಗಳು ಇರಬಹುದು ಅಥವಾ ರನ್ನ ಆಂಟನಿ ಇರಬಹುದು ಇನ್ನೊಂದು ಚಿತ್ರ ಬಟ್ ಅದಕ್ಕಿಂತ ಹೊರತಾಗಿ ಅವರು ಹೆಚ್ಚು ಖ್ಯಾತಿನ ಪಡೆದಿದ್ದು ಅಂದ್ರೆ ಯೂಟ್ಯೂಬ್ ನಲ್ಲಿ ಅವರ ಆಲ್ಬಮ್ ಸಾಂಗ್ ಗಳನ್ನ ಕೇಳಿದ ನಂತರ ಅಂದ್ರೆ ತುಂಬಾ ಜನ ಅವರನ್ನ ಅವರ ಫ್ಯಾನ್ಸ್ ಆಗಿದ್ದಾರೆ ಆ ಸಾಂಗ್ ಗಳನ್ನ ಇಮಿಟೇಟ್ ಮಾಡಕ್ಕೆ ಹೋಗ್ತಾರೆ ಸೋ ಅಷ್ಟರ ಮಟ್ಟಿಗೆ ಅವರ ಹಾಡುಗಳು ಅವರ ಆ ಧ್ವನಿಯಲ್ಲಿ ಇರುವಂತ ಇಂಪು ತುಂಬಾ ಮನ ಮುಟ್ಟುವಂತೆ ಆಗಿದೆ ಸೋ ನಿಮಗೆಲ್ಲ ಗೊತ್ತಿರಬಹುದು ಶೇಪ್ ಆಫ್ ಯು ಅನ್ನುವಂತ ಒಂದು ಆ ಒಂದು ಹಾಡನ್ನ ಇಟ್ಕೊಂಡು ಅದು ಮ್ಯೂಸಿಕ್ ಅನ್ನ ಇಟ್ಕೊಂಡು ಕನ್ನಡದ 50 ಚಿತ್ರ 50 ಹಾಡುಗಳು ಚಿತ್ರಗಳಲ್ಲ 50 ಹಾಡುಗಳನ್ನು ಅದರಲ್ಲಿ ಜೋಡಿಸ್ತಾ ಹೋಗಿರುವಂತ ಎಷ್ಟು ಬ್ಯೂಟಿಫುಲ್ ಆಗಿ ಜೋಡಿಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಆ ಚೇಂಜ್ ಓವರ್ ಗೊತ್ತಾಗಲ್ಲ ನಿಮಗೆ ಅಂಡ್ ಫೀಲ್ ಕೂಡ ಹಾಗೆ ಕೊಡ್ತಾ ಹೋಗುತ್ತೆ ಅದರದ್ದು ಬದಲಾಗದಂಗೆ ಹಾಗೆ ಸ್ಕ್ರಿಪ್ಟ್ ಕೂಡ ಸೋ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡು ಹೋಗಿದ್ದಾರೆ ಅಂಡ್ ಇಷ್ಟು ಹಾಡುಗಳನ್ನ 50 ಹಾಡುಗಳನ್ನ ಏಕ ರೀತಿಯಲ್ಲಿ ಒಂದೇ ತರ ಹಾಡು ಒಂದೇ ಸರಿಗೆ ಒಂದು ಇದರಲ್ಲಿ ಹಾಡ್ತಾ ಹೋಗೋದು ಸ್ಟ್ರೆಚ್ ಅಲ್ಲಿ ಅಂತ ಅನ್ನೋದ್ರೆ ತುಂಬಾನೆ ಡಿಫಿಕಲ್ಟ್ ಸೋ ಅದನ್ನ ಮಾಡ್ ತೋರಿಸಿದಂತ ಅದ್ಭುತ ಪ್ರತಿಭೆ ಅವರು ಸೋ ಇತ್ತೀಚೆಗೆ ಅವರ ದನಿಗೆ ಹಿಂದೆ ಬೀಳುವಂತವರು ಅವರ ದನಿಗೆ ಮೆಚ್ಚುಗೆ ವ್ಯಕ್ತಪಡಿಸುವರು ಫ್ಯಾನ್ಸ್ ಅಂತ ಏನು ಹೇಳ್ತೀವಿ ತುಂಬಾ ಜನ ಆಗ್ತಿದ್ದಾರೆ ಉದ್ಯೋನ್ಮುಖ ಪ್ರತಿಭೆ ನಾವು ಕನ್ನಡ ಚಿತ್ರ ಚಲನಚಿತ್ರಗಳಲ್ಲಿ ನಟ ನಟಿಯರು ಹೇಗೆ ಹೇಳ್ತೀವೋ ಹಾಗೆ ಸಿಂಗರ್ಸ್ ಕೂಡ ಸಾಕಷ್ಟು ಜನ ಹೊಸಬರು ಬರ್ತಾ ಇದ್ದಾರೆ ಅವರಲ್ಲಿ ಇವರು ಕೂಡ ಒಬ್ಬರು ಸೋ ಬ್ರಿಲಿಯಂಟ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ದನಿ ಹಾಗೇನೆ ವ್ಯಕ್ತಿತ್ವ ಸೋ ಅವರನ್ನ ಪರಿಚಯ ಮಾಡಬೇಕು ಹಾಗಾದ್ರೆ ಬನ್ನಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಅವರೇ ಖ್ಯಾತ ಗಾಯಕಿ ಅಂತಲೇ ಹೇಳಬಹುದು ಸೋ ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಅವರೇ ಇಶಾ ಸುಚಿ ಎಸ್ ಹಾಯ್ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಅದು ನಿಮ್ದು ಇಂಟ್ರೊಡಕ್ಷನ್ ಇದ್ದಿದೆ ಅಲ್ವಾ ಇಶಾ ನಿಮ್ ಜೊತೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಇಶಾ ಅವ್ರ ಜೊತೆ ಮಾತಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಇಶಾ ಯಾವೆಲ್ಲ ಆಲ್ಬಮ್ಗಳನ್ನ ಹಾಡಿದ್ದಾರೆ ಯಾವ್ಯಾವ ಹಾಡುಗಳು ಅವರಿಗೆ ಖ್ಯಾತಿನ ತಂದುಕೊಟ್ಟು ಹೇಗೆ ಹಾಡು ಸ್ಟಾರ್ಟ್ ಮಾಡಿದ್ರು ಇದ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇಶಾ ಸುಚಿ ಎಲ್ಲರೂ ಇವರನ್ನ ಕರೆಯೋದು ಹೀಗೆ ಆದ್ರೆ ಇವರು ಇಶಾ ಸುಚಿ ಕನ್ನಡಿಗರ ಹೃದಯ ಗೆದ್ದ ಹೊಸ ಕಂಠ ಕನ್ನಡ ಹಾಡುಗಳ ಪಾಲಿಗೆ ಮತ್ತೊಂದು ಇಂಪಾದ ದನಿ ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ ಹನಿ ಮೂಡಿ ಮೋಡ ತಂಪ ಬೀಸಿ ಮುದ್ದಾಡಿ ತುಸುನಕ್ಕು ಪುಟ್ಟ ಕಣ್ಣ ಕಾಂತಿ ಮಾತಾಡಿ ಮನ ತನ್ನ ತಾನೇ ಮರೆತು ಹಾಡಿ ಹಾರ ಅಂದಹಾಗೆ ಮೆಡ್ಲಿ ಮೂಲಕವೇ ಇಶಾ ಹೆಚ್ಚು ಚಿರಪರಿಚಿತೆಯಾಗಿತ್ತು ಕನ್ನಡದಲ್ಲೂ ಮೆಡ್ಲಿಗಳನ್ನ ಬಯಸುವ ಜನರಿದ್ದಾರೆ ಅನ್ನೋದನ್ನ ಮನಗಂಡ ಸ್ವರಾಗ್ ಟೀಮ್ ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತು ಅದಕ್ಕೆ ನಿರೀಕ್ಷೆಗೂ ಮೀರಿ ಯಶಸ್ಸು ಸಿಕ್ತು ನಿತ್ಯ ಮಲ್ಲಿಗೆ ಕನಸಲಿ ನಡೆಸು ಕನಸು ಕೆಂಡ ಸಂಪಿಗೆ ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ ಸರಸ ಪಾರಿಜಾತವು ಕನಸಲಿ ನಡೆಸು ಬಿಸಿಲಾದರಿ ಒಲವನೆ ಬಡಿಸು ಹಸಿವಾದರಿ ಜಗವ ಮರೆಸು ನಗವ ಮುಡಿಸು ನೀನನ್ನ ಪ್ರೇಮಿಯಾದರಿ ಈ ಯುವ ಪ್ರತಿಭೆಗಳು ನಟ ಧನಂಜಯ ಅವರ ಹುಟ್ಟುಹಬ್ಬಕ್ಕೆ ತಯಾರಿಸಿರುವ ಹಾಡಿನ ಗುಚ್ಛ ಹೆಚ್ಚು ಜನರನ್ನ ಸೆಳೆದಿದೆ ರಾಜ ರಾಣಿಯಂತೆ ನಾನು ನೀನು ಹಾಲು ಜೇನಿನಂತೆ ನೀನು ನಾನು ಅದೇ ನಗು ಅದೇ ಥರ ಜೊತೆರಿ ನಿರಂತರ ತನು ಮನ ಪರಸ್ಪರ ಇರಲಿ ಹೀಗೆ ಹಾಡುಗಳನ್ನ ರಿಮೇಕ್ ಅಥವಾ ರಿಮಿಕ್ಸ್ ಮಾಡೋದೇನೂ ಹೊಸ್ತಲ್ಲ ಆದ್ರೆ ಮೂಲ ಗೀತೆಗಳ ಸೌಂದರ್ಯ ಹಾಳು ಮಾಡದೆ ಅದಕ್ಕೊಂದು ಹೊಸತನದ ಸೊಬಗು ನೀಡುವ ಕೆಲಸ ಮಾಡ್ತಾ ಇದೆ ಸ್ವರ ಗೈನ್ ಟೀಮ್ ಮತ್ತವರ ಟೀಮ್ ವಿಭಿನ್ನ ಹಾಡುಗಳ ಗುಚ್ಛವನ್ನ ಕೇಳುಗರಿಗೆ ಕೊಟ್ಟಿದ್ದು
ಎಲ್ಲೆಡೆಯೂ ಅದರದ್ದೇ ಚರ್ಚೆಯಾಗ್ತಾ ಇದೆ. ಅದೇ ಶೇಪ್ ಆಫ್ ಯು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಒಂದು ಮಳೆ ಬೆಲ್ಲು, ಒಂದು ಮಳೆ ಮೋಡ, ಹೀಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಕನ್ನಡ ಸಿನಿಮಾಗಳ 50 ಹಾಡುಗಳನ್ನ ಒಟ್ಟೊಟ್ಟಿಗೆ ಕೇಳುಗನಿಗೆ ಕೊಟ್ಟು ಹಾಡಿನ ಜೊತೆಗೆ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುತ್ತೆ ಈ ಮೆಡ್ಲಿ. ಈಗಾಗಲೇ 3 ಕನ್ನಡ ಚಿತ್ರಗಳಿಗೆ ದನಿಯಾಗಿರುವ ಸುಚಿ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. ಸ್ವರಾಗ್ ತಂಡದಿಂದಲೂ ಇನ್ನಷ್ಟು ಮೆಡ್ಲಿಗಳು ಮೂಡಿಬರಲಿ. ಅವ್ರನ್ನ ಕೇಳ್ಬಿಡೋಣ, ಯಾವ ಥರ ಸಿಂಗಿಂಗ್ಗೆ ಎಂಟ್ರಿ ಆದರು, ಯಾವ ಥರ ಈ ಹಾಡುಗಳು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಹೋಗುವಂಥ ಐಡಿಯಾ ಬಂತು ಅಂತ. ಹಾಯ್, ನೀವು ನಿಮ್ಮ ಆಲ್ಬಮ್ ಶೇಪ್ ಆಫ್ ಯು ಇದೆಯಲ್ಲ, ಅದರ ಫ್ಯಾನ್ ನಾನು ಕೂಡ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ, ಆ್ಯಂಡ್ ಅಷ್ಟು ಕನ್ನಡದ ಹಾಡುಗಳನ್ನು ನೀಟಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಜೋಡಿಸ್ಕೊಂಡು ಹೋಗೋದು, ಅದು ಇದಾದ್ಮೇಲೆ ಇದು ಬರಬೇಕು ಅನ್ನೋದು ತುಂಬ ಚೆನ್ನಾಗಿದೆ. ಅದು ಪ್ಲ್ಯಾನ್ ಹೆಂಗೆ ಶುರು ಆಯಿತು ಇಶಾ? ಪ್ಲ್ಯಾನ್ ಹೆಂಗೆ ಅಂದರೆ, ಒಂದು 3 weeks ಪ್ಲ್ಯಾನ್ ಇರ್ಬೋದು ಇದು. ನಾನು ಮಾಡೋಕ್ಕೂ ಮುಂಚೆ ಒಂದು 3 weeks ಕಂಟಿನ್ಯೂಸ್ ಆಗಿ ಇದ್ದಿರದೇ ಯೋಚನೆ ಇತ್ತು ನನಗೆ. ಐ ವಾಂಟೆಡ್ ಟು ಡೂ ದಿಸ್ ಬಿಕಾಸ್ ಇಂಗ್ಲೀಷಲ್ಲಿ ಅವ್ರದ್ದೇ ಇಂಗ್ಲೀಷ್ ಹಾಡುಗಳನ್ನೇ ಮಾಡಿದ್ರು ಈ ಥರ, ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ಕೊಂಡು ಮಾಡಿದ್ರು. ಆಮೇಲೆ ಹಿಂದಿಲ್ಲೂ ರ್ಯಾಂಡಮ್ ಆಗಿತ್ತು ಎಲ್ಲ. ಸೊ ನನಗೆ ಅದು ಕೇಳಿದಾಗ ಎಲ್ಲ ಒಂದು ಕಡೆ ಈ ಥರ ಮಾಡ್ಬೋದು, ನಾವು ಕನ್ನಡದಲ್ಲಿ ಫಸ್ಟ್ ಆಫ್ ಆಲ್ ಮಾಡೋಣ ಇದನ್ನು ಅನ್ನೋದು ಬಂತು ನನಗೆ. ಸೊ ಜೊತೆಗೆ ನಾನು ಮಾಡ್ತಾ ಇರುವಾಗ ಸುಮಾರು ಒಂದು 150 ಸಾಂಗ್ಸ್ ಆಗಿತ್ತು ಲಿಸ್ಟು. ಅದರಲ್ಲಿ ಇವಾಗಿಂದ ಹಳೆಯ ಸಾಂಗ್ಸ್ಗಳ ತನಕ ಇಟ್ಕೊಂಡು 80s ವರೆಗೂ ಹೋದ್ರ ಅಂತ. ಹಾಂ, ಇನ್ನೂ ಹಳೆಯದು ಇದ್ವು, ಬಟ್ ಏನಾಯಿತು ಅಂದರೆ ಕಡೆಗೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂಥೇಳಿ ಅದನ್ನು ಒಂದು 50 ಇಳಿಸೋಣ ಅಂಥೇಳಿ ಮಾಡಿದ್ವಿ. ಇದು ಮಾಡುವಾಗ ಪ್ರೊಸೆಸ್ಸಲ್ಲಿ ಆ ಒಂದು ಕಂಟಿನ್ಯೂಟಿ ಏನಿದೆ, ಆ ನೀಟಾಗಿ ಮ್ಯೂಸಿಕಲಿ ಕರೆಕ್ಟಾಗಿ ಕೇಳ್ತಾ ಹೋಗ್ಬೇಕು, ಅದು ನೆಕ್ಸ್ಟ್ ಸಾಂಗ್ ಮ್ಯೂಸಿಕಲಿ ಇರಬೇಕು ಅಂಥೇಳಿ ನಾವು 3 ಇದ್ವಿ. ಆದ್ವಿಕ್, ವಿಜಯರಾಜ್ ಅಂಥೇಳಿ, ಮತ್ತು ನಾನು. ಸ್ವರಾಗ್ ಸ್ಟುಡಿಯೋ ಅಂತ ನಮ್ಮದೊಂದು ಸ್ಟುಡಿಯೋ ಇದೆ. ಸೊ ಅಲ್ಲಿಂದ ನಂದು ಆಲ್ಮೋಸ್ಟ್ ಎಲ್ಲ ಕವರ್ಸು ನಂದು ಅಲ್ಲೇ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಕೂತು ಡಿಸ್ಕಸ್ ಮಾಡುವಾಗ ಏನು ಹೇಳ್ತಾರೆ, ವಿಜಯರಾಜ್ ಅನ್ನೋರು ಕಂಪೋಸರ್ ಕೂಡ. ಸೊ ಹಾಗಾಗಿ ಹೀ ಹ್ಯಾಸ್ ದಟ್ ಕಂಪೋಸರ್, ಏನು ಹೇಳ್ತಾರೆ, ಅದು ಮ್ಯೂಸಿಕಲಿ ಚೆನ್ನಾಗಿ ಕೇಳಬೇಕು ಅಂತ ಹೇಳಿ, ಬಿಕಾಸ್ ಆಫ್ ಹಿಸ್ ಹೆಲ್ಪ್ ವಿ ಕುಡ್ ಮೇಕ್ ದಿಸ್ ಒಂದು ಪ್ಯಾಟರ್ನ್ ತರ ಮಾಡಿ ಒಂದೇ ವಿಡಿಯೋಲಿ ಒಂದೇ ಶಾರ್ಟ್ ವಿಡಿಯೋ ಮಾಡಿ ಬರಲಿ ಅಂತ ಹೇಳಿ. ಸೊ ಪ್ಲಾನ್ ಮಾಡಿ ಮಾಡಿದ್ದು, ಹಿಂಗೆ ಮಾಡಿದ್ದು ನಾವು. ತುಂಬ ಚೆನ್ನಾಗಿದೆ, ಚೇಂಜ್ ಓವರ್ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರ ಹತ್ರ ಆಡ್ಸೋಕ್ಕಿಂತ ಮುಂಚೆ ಅದು ನೋಡ್ಕೊಂಡು ಬರೋಣ ವೀಕ್ಷಕರೇ. ಶೇಪ್ ಆಫ್ ಯು, ಶಿರನ್ ಅವರ ಒಂದು ಬ್ಯೂಟಿಫುಲ್ ಆದಂತಹ ಆಲ್ಬಮ್ ಅದು. ಸೊ ಅದರ ಒಂದು ಎಳೆನ ಇಟ್ಕೊಂಡು ಆ ಇಡೀ ಹಾಡು 50 ಹಾಡುಗಳು ಬಂದು ಹೋಗ್ತವೆ. ಆ ಸ್ಟ್ರೆಚ್ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ ಒಂದ್ಸರಿ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಒಂದು ಮಳೆ ಬೆಲ್ಲು, ಒಂದು ಮಳೆ ಮೋಡ, ಹೀಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರು ನಗೆ. ವೀಕ್ಷಕರು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲಿ ಕನ್ನಡದ ಹಾಡುಗಳ ಸಾಲುಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಇನ್ಫ್ಯಾಕ್ಟು ಫಸ್ಟು ಬೊಂಬೆ ಹೇಳುತ್ತೈತೆ, ಆದಮೇಲೆ ಅದಾದ್ಮೇಲೆ ಆ ಚೇಂಜ್ ಅವರು ಎಷ್ಟು ಚೆನ್ನಾಗಿದೆಯಲ್ಲ, ಬ್ಯೂಟಿಫುಲ್ ಮನಸ್ಸುಗಳು, ಅದು ಹೆಂಗೆ ಎಷ್ಟು ಬ್ಯೂಟಿಫುಲಿ ಬಂದಿದೆ ಅಂತ. ಅದು
ಅದು ಅದೇ ಇವಾಗ ನಾವೇನ್ ಅನ್ಕೊಂಡ್ವಿ 50 ಸಾಂಗ್ ಮಾಡಿದ್ವಿ ರ್ಯಾಂಡಮ್ ಆಗಿ ಹಾಕಕ್ ಬರ್ಲು ನೀಟಾಗಿ ಎತ್ಕೊಂಡ್ ಹೋದ್ರೆ ಅದೊಂದು ಮೆಮರಿ ತರ ಹಿಂಗ್ ಹೋಗ್ತಾ ಇರ್ತೀವಿ ಫ್ಲಾಶ್ ಬ್ಯಾಕ್ ಅಂತ ಹೇಳಿ ಏನ್ ಮಾಡಿದ್ವಿ ಪ್ರೆಸೆಂಟ್ ಇಂದ ಹಿಂದಕ್ಕೆ ಹೋಗೋಣ ಅಂತ. ಸೊ ಫಸ್ಟ್ ರಿಲೀಸ್ ಆಗಿದ್ದು ರೀಸೆಂಟ್. ಸೊ ರೀಸೆಂಟ್ ವೈಸ್ ಹೋದಾಗ ಬಂದಿದ್ದು ಅದ್ ಹಂಗೆ ಕೂರ್ತಾ ಹೋಯ್ತು. ಆ ರಿದಮ್ ಕೂಡ ಹೆಂಗಿದೆ ಅಂದ್ರೆ ಮ್ಯೂಸಿಕ್ ಕೂಡ ಹೆಂಗಿದೆ ಮಧ್ಯದಲ್ಲಿ ಬರುತ್ತೆ ಅದನ್ನು. ಸೊ ಆ ಮ್ಯೂಸಿಕ್ ಹೆಂಗಿದೆ ಅಂದ್ರೆ ಕೂರಿಸ್ಬಹುದು. ಸೊ ಆತರ ಮಾಡ್ಕೊಂಡು ಹೋಗಿದ್ದು ಚೆನ್ನಾಗಿದೆ. ಒಂದು ಸ್ಟ್ರೆಚ್ ಅಲ್ಲಿ ಹಾಡಿದ್ರೆ ಎಷ್ಟೊತ್ತಾಯ್ತದ ಹಾಡ್ಲಿಕ್ಕೆ? ರೆಕಾರ್ಡ್ ಮಾಡುವಾಗ ಐ ಟುಕ್ ಟೇಕ್ಸ್, ಬಟ್ ವಿಡಿಯೋ ಮಾಡುವಾಗ ಇಟ್ ವಾಸ್ ಒನ್ ಶಾರ್ಟ್ ವಿಡಿಯೋ. ಅಂಡ್ ವಿಡಿಯೋ ಮಾಡುವಾಗ ನಾವು ಹಾಡ್ಬೇಕು ಕೂಡ. ಹೌದು ಹೌದು. ಸೊ ಆ ಎಕ್ಸ್ಪ್ರೆಷನ್ ಬರಬೇಕು ಅಂದ್ರೆ ಹಾಡ್ಬೇಕು ಕೂಡ. ಸೊ ವಿಡಿಯೋ ಮಾಡುವಾಗ ಇಟ್ ವಾಸ್ ಅ ಕಂಟಿನ್ಯೂಸ್ ಟೇಕ್ ಅಂಡ್ ಐ ಸಮ್ ಔಟ್ ಡಿಡ್ ಇಟ್. ಮೇ ಬಿ ಆ 3 months ಇಂದ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರ್ತೀವಲ್ಲ, ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಈ ಎಕ್ಸಾಮಿನೇಷನ್ ತರ. ಸೊ ಮಾಡ್ಬೇಕು ಅನ್ನೋದಿತ್ತು. ಹೇಗೆ ರೆಸ್ಪಾನ್ಸ್ ಹೇಗೆ ಬಂತು ಇಶಾ ಇದಕ್ಕೆ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ನಾವು ಮುಂಚೆನು ಸುಮಾರು ಮೆಡ್ಲಿಗಳು ಮಾಡಿದೀವಿ. ಫಸ್ಟ್ ಕೆಣಸಂಪಿಗೆ ಫಿಲ್ಮ್ ತಕೊಂಡು ಅದರಲ್ಲಿ 3 songs ಒಂದೇ ರೀತಿ ಇತ್ತು. ಸೊ ಅಂದ್ರೆ ಒಂದೇ ಟೆಂಪೋ ಕೂರ್ತಾ ಇತ್ತು, ಒಂದೇ ಶ್ರುತಿಲಿ ಇತ್ತು ಅಂತ ಹೇಳಿ ಅದನ್ನ ಮಾಡಿದ್ವಿ. ಅದಾದ್ಮೇಲೆ ಧನಂಜಯ ಅವರು ಬರ್ಡೇಗೆ ಅಂತ ಹೇಳಿ ಮಾಡಿದ್ವಿ. ಸೊ ಹಿಂಗೆ ಮೆಡ್ಲೀಸ್ ಮಾಡಿದ್ವಿ. ಸೊ ಅದೇ ತರ ಇದು ಏನೋ ಮಾಡ್ತಾ ಇದ್ವಿ ಅನ್ಕೊಂಡೆ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ನಾನು ಮಾಡಾದ್ಮೇಲೆ ನಂಗೆ ಗೊತ್ತಾಗಿದ್ದೇನು ಅಂದ್ರೆ 50 songs ಅಲ್ಲಿ ಮೋಸ್ಟ್ ಆಫ್ ದೆಮ್ 50ರಲ್ಲಿ ಒಂದು 30-40 songs ಆದ್ರೂ ದೇ ಆರ್ ಕನೆಕ್ಟಿಂಗ್ ಅಲ್ವಾ. ಸೊ ಎಲ್ಲಾ ರೀತಿಯವರಿಗೂ ಪ್ರತಿಯೊಬ್ಬರಿಗೂ ಒಂದು ಒಂದು 15-30 songs ಆದ್ರೂ ಇಷ್ಟ ಇದೆ ಅದ್ರ. ಸೊ ಹಂಗಾಗಿ ಎವ್ರಿಬಡಿ ಇಸ್ ಕನೆಕ್ಟಿಂಗ್ ಟು ಇಟ್. ಫ್ಯಾಕ್ಟ್ ನೀವು ಹೇಳ್ದಂಗೆ ಆ ಸಾಂಗ್ ಗಳನ್ನ ಕೇಳ್ತಾ ಹೋದಾಗ ಹೂ ಈ ಸಾಂಗ್ ಚೆನ್ನಾಗಿತ್ತಲ್ಲ ಅವಾಗ ಅಂತ ರಿಕಾಲ್ ಆಗ್ತಾ ಹೋಗುತ್ತಲ್ಲ. 3 weeks ಮಾಡಿದ್ರಲ್ಲಿ ಸಾಂಗ್ಸ್ ಮಾಡೋದಕ್ಕಿಂತ ಆ ಸಾಂಗ್ಸ್ ಫ್ಲಾಶ್ ಬ್ಯಾಕ್ ತಕೊಂಡು ನಾನವೇ ಮಾತಾಡಕ್ ಶುರು ಮಾಡ್ಬಿಡ್ತೀನಿ. ಬೇಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಬಂದ್ಬಿಡತ್ತೆ, ನಿಮ್ಗೆ ರಿಸಲ್ಟ್ ಬಂದ್ಬಿಡತ್ತೆ, ಏನಾಗುತ್ತೆ ಜನ ಇಷ್ಟಪಟ್ರ ಇಲ್ವಾ ಅಂತ. ಅದನ್ನ ಆಕ್ಚುಲಿ ಯಾರು ಟ್ರೈ ಕೂಡ ಮಾಡಿದಾರಂತೆ, ಒಂಥರ ಏನೋ ಡಬ್ ಸ್ಮ್ಯಾಶ್ ತರ ನಿಮ್ದು ಏನೋ. ತುಂಬಾ ಜನ ಡಬ್ ಸ್ಮ್ಯಾಶ್ ಮಾಡ್ತಾ ಇದಾರೆ, ನಂಗೆ ಗೊತ್ತೂ ಇರಲ್ಲ ಪಾಪ. ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡ್ತಾರೆ, ನೋಡಿ ಈ ತರ ಮಾಡ್ತಿದ್ದಾರೆ ಡಬ್ ಸ್ಮ್ಯಾಶ್ ಅಂತ. ಅದಾದ್ಮೇಲೆ ಇನ್ನೊಬ್ರು ಏನ್ ಮಾಡಿದಾರೆ, ಆ ಆಡಿಯೋಗೆ ಒರಿಜಿನಲ್ ವಿಡಿಯೋನ ಮ್ಯಾಶಪ್ ಆಡ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡಕ್ ಇನ್ನೂ ಖುಷಿ ಇದೆ ವಿಡಿಯೋ ವಿಷುವಲ್ಲಿ ಆ ಕಂಟಿನ್ಯೂಟಿ ಸಿಗ್ದ. ನಾನು ಖುಷಿ ಏನು ಅಂದ್ರೆ, ಯಾವ್ದಾರ ಸಿನಿಮಾ ಹಾಡಿದ್ರೆ ಒಬ್ರು ಇಬ್ರು ಆಕ್ಟರ್ ಇರ್ತಾರೆ, ಈ ಸಾಂಗ್ ಅಲ್ಲಿ ಎಲ್ಲಾ ಆಕ್ಟರ್ಸ್ ಬಂದು ಅಣ್ಣವ್ರ ಸಮೇತ ಬಂದಾಗ ಖುಷಿ ಆಗಿದೆ ನಮ್ಗೆ. ಸೊ ಹಂಗಾಯ್ತು. ಸೊ ಈ ತರ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಕೆಲವರು ಮೆಡಿಕಲ್ ಪೇಷಂಟ್ಸ್ ಎಲ್ಲ ಮೆಸೇಜ್ ಮಾಡ್ತಾರೆ, ನನಗೆ ತುಂಬ ಡಿಪ್ರೆಷನ್ ಇತ್ತು, ನಾನು ದಿನ ಟ್ಯಾಬ್ಲೆಟ್ಸ್ ತಗೋತೀನಿ, ಬಟ್ ಈ ಸಾಂಗ್ ಕೇಳ್ಬಿಟ್ಟು ಒಂದ್ಸಲ ನನಗೆ ಆರಾಮಾಗುತ್ತೆ, ಟ್ಯಾಬ್ಲೆಟ್ ತಗೊಂಡಷ್ಟೇ ಆರಾಮಾಗುತ್ತೆ ಇದು ಅಂತ ಹೇಳಿ. ಸೊ ಈ ತರ ಎಲ್ಲ ಬರ್ತದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್. ನಾರ್ತ್ ಇಂಡಿಯನ್ಸ್ ಕೆಲವರು ಪೋಲ್ಯಾಂಡ್ ಇಂದ ಎಲ್ಲ ಕೆಲವರು ಮೆಸೇಜ್ ಮಾಡ್ತಾರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲ್ಯಾಂಗ್ವೇಜ್ ಬಟ್ ಸ್ಟಿಲ್ ಐ ಸಮ್ಹೌ ಲೈಕ್ ದ ವೇ ಯು ಆರ್ ಪ್ರೆಸೆಂಟೆಡ್ ಅಂತ ಹೇಳಿ, ಬಿಕಾಸ್ ಆ ಇಂಗ್ಲಿಷ್ ಸಾಂಗ್ ಕೂಡ ಇದೆಲ್ಲ ಕರೆಕ್ಟ್ ಲಾಸ್ಟ್ ಅಲ್ಲಿ ಅದು ಚೆನ್ನಾಗಿದೆ. ಶೇಪ್ ಆಫ್ ಯು ಶಿರನ ಅದು ಚೆನ್ನಾಗಿದೆ ಅದು ಕೂಡ. ಎಸ್, ಮತ್ತಷ್ಟು ಮಾತಾಡ್ತೀನಿ ನಿಮ್ ಜೊತೆಗೆ ಇಶಾ. ಇಶಾ ಜೊತೆ ಮತ್ತಷ್ಟು ಮಾತಾಡೋಣ ಒಂದು ಬ್ರೇಕ್ ಆದ್ಮೇಲೆ. ಮತ್ತೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಅದ್ಭುತ ಗಾಯಕಿ, ಉದಯೋನ್ಮುಖ ಸಿಂಗರ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಇಂಪಾಗಿ ಹಾಡ್ತಾರೆ ಇಶಾ ಸುಚಿ, ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಎಸ್, ಆಲ್ಬಮ್ ಹೊರತಾಗಿ ಕೂಡ ಇದಕ್ಕೂ ಮುಂಚೆನೆ ಸಾಕಷ್ಟು ಫೀಟ್ಗಳನ್ನು ಆಡಿದ್ರೆ, ಆಲ್ಬಮ್ಗಳನ್ನು ಮಾಡಿದ್ರೆ, ನಿಮ್ಮದೇ ಆದಂತಹ ಹೇಗೆ ಸ್ಟಾರ್ಟ್ ಆಯಿತು ಅಂತ ಸಿಂಗಿಂಗ್ ಜರ್ನಿ ಇಶಾದು? ಅಂದ್ರೆ ನನ್ಗೆ ಅಮ್ಮ ತಾಯಿ ಸಿಂಗರ್, ಸುಬ್ಬಲಕ್ಷ್ಮಿ ಚಿನ್ನಪ್ಪ ಅಂತೇಳಿ ಅಮ್ಮ ಸಿಂಗರು, ತಂದೆನು ಕಾಲೇಜಲ್ಲಿ ಸ್ಕೂಲಲ್ಲಿ ತುಂಬಾ ಒಳ್ಳೆ ಹಾಡುಗಾರರು ಅಂತೆ. ಸೊ ಹಂಗಾಗಿ ಮನೇಲಿ ವಾತಾವರಣ ಇದ್ರಿಂದ ಹಾಡ್ತಾ ಇದ್ದೆ. ಒಂದು ಹಾಬಿ ಆಗಿರುತ್ತೆ ಇದು ಅಂತ ಅಷ್ಟೇ ಇದ್ದಿದ್ದು ನಮ್ಮ ಮನೇಲಿ ಎಲ್ಲರಿಗೂ, ಯಾಕಂದ್ರೆ ಚೆನ್ನಾಗಿ ಓದ್ಕೊಂಡು ಓದೋದು, ಎಕ್ಸಾಮ್ಸ್ ಬರೆಯೋದು ಎಲ್ಲ ಆರಾಮಾಗಿ ಮಾಡ್ತಿದ್ದೆ, ಮ್ಯಾಥ್ಸ್ ಅಲ್ಲಿ ಒಳ್ಳೆ ಸ್ಕೋರ್ಸ್ ಬರ್ತಿತ್ತು. ಸೊ ಚೆನ್ನಾಗಿ ಓದ್ತಾಳೆ ಹುಡುಗಿ ಅಂತೇಳಿ ನನಗೂ ಓದೋ ಇಂಟ್ರೆಸ್ಟ್ ಇತ್ತು. ಸೊ ಹಿಂಗೆ ಇತ್ತು, ಓದೆಲ್ಲ ಆದ್ಮೇಲೆ ಕೆಲ್ಸಕ್ಕೆ ಅಂತ ಹೋದಾಗ ಐ ನೆವರ್ ಯೂಸ್ ಟು ಫೀಲ್ ದಟ್ ಯುನೋ ಹ್ಯಾಪಿನೆಸ್ ಇರ್ತಾರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರಲ್ಲ, ಅದೇ ಟೈಮ್ಗೆ ದಂಡ ಅಂತ ಒಂದು ತುಳು ಫಿಲ್ಮ್ಗೆ ಅಭಿಷೇಕ್ ಎಸ್ಎನ್ ಅವರು ನನಗೆ ಒಂದು ಅವಕಾಶ ಕೊಟ್ಟರು, ಹೀಗೆ ಒಂದು ಟ್ರ್ಯಾಕ್ ಹಾಡಿ ಅಂತೇಳಿ. ಸೊ ಅದರಿಂದ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದು ಐ ಟುಕ್ ದಿಸ್ ಆಸ್ ಅ ಕೆರಿಯರ್. ಸೊ ಕೆರಿಯರ್ ಅಂತ ಮಾಡಿದ್ಮೇಲೆ ಸಿನಿಮಾ ಹಾಡುಗಳು ಜೊತೆಗೆ ಸಾಕಷ್ಟು ಟೈಮ್ ಇರ್ತಾ ಇತ್ತು ನನಗೆ. ಸೊ ನನ್ನ ಇನ್ ಮುಂದೆ ಹಾಡೋದೇ ಅನ್ನೋದಂದ್ರೆ ತುಂಬಾ ಟೈಮ್ ಇದೆ, ಲೆಟ್ ಮಿ ಯುಟಿಲೈಸ್ ದಿಸ್ ಅಂತ ಹೇಳಿ ಸ್ವರಾಗ್ ಸ್ಟುಡಿಯೋದವರು ಆವಾಗಲೇ ಪರಿಚಯ ಆಗಿದ್ರು. ಸೊ ಅವ್ರ ಹತ್ರ ಒಂದಷ್ಟು ಕಾನ್ಸೆಪ್ಟ್ಸ್ ಇತ್ತು, ಹಿಂದಿಲಿ ಇಂಗ್ಲಿಷ್ ಅಲ್ಲಿ ತುಂಬಾ ಮಾಡ್ತಾರೆ ಈ ತರ ಕವರ್ ವರ್ಷನ್ಸ್ ರಿಮಿಕ್ಸ್ ಎಲ್ಲ. ಸೊ ನಾವು ಶುರು ಮಾಡೋಣ ಕನ್ನಡದಲ್ಲಿ ಅಂತ ಹೇಳಿ, ಅವಾಗ ಇದ್ದು ತುಂಬಾ ಕೆಲವು ಇದ್ವು ಕನ್ನಡದಲ್ಲಿ, ಎಲ್ಲರಿಗೂ ರೀಚ್ ಆಗಿರುವಂತದ್ದು ಇರ್ತಾ ಇರ್ಲಿಲ್ಲ. ಸೊ ಕನ್ನಡದಲ್ಲಿ ಈ ತರ ಮಾಡೋಣ ಅಂತ ಹೇಳಿದ್ರು. ಸೊ ಕನ್ನಡದಲ್ಲಿ ಹಿಂಗೆ ಶುರು ಮಾಡ್ತಾ ಇದ್ದೆ.
ಹೀಗೆ ಇನ್ನೊಂದು ಆಡಿಷನ್ಸ್ ಅಂತ ಬಂದು ಅಲ್ಲಿ ಡಿ ಜೆ ಯಶ್ ಅವರಿಗೆ ಒಂದು ರಿಮಿಕ್ಸ್ ಆಲ್ಬಮ್ ಅವ್ರು ಮಾಡಿದ್ರು ಲಹರಿ ಆಲ್ಬಮ್ ಕಡೆಯಿಂದ. ಸೊ ಅದರಲ್ಲಿ ಎರಡು ಸಾಂಗ್ ಸ್ವಾತಿ ಮುತ್ತಿನ ಮಳೆಯನಿಯ ಮತ್ತೆ ಪ್ರೀತಿಯಲ್ಲಿರೋ ಸುಖ. ಸೊ ಅವರು ಹಾಡ್ಸಿದ್ದು ಬೇರೆ ರೀತಿ ಹಾಡ್ಸಿದ್ರು, ಒಂದು ವೆಸ್ಟರ್ನ್ ಫೀಲ್ ಏನಿತ್ತು ರಿಮಿಕ್ಸ್ ತರ. ಸೊ ಹಾಡಲ್ಲೂ ರಿಮಿಕ್ಸ್ ತರ ಮಾಡಿ ಹಾಡ್ಸಿದ್ರು. ಅಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ದಟ್ ಐ ಕ್ಯಾನ್ ಡೂ, ಒರಿಜಿನಲ್ಕಿಂತ ಡಿಫ್ರೆಂಟ್ ಆಗಿ ಏನೋ ಒಂದು ಬರ್ತಾ ಇದೆ ಅಂತೇಳಿ ಅದನ್ನ ಡೆವಲಪ್ ಮಾಡ್ತಾ 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 ಹಿಂಗೆ ಕವರ್ಸ್ ಮಾಡಕ್ ಶುರು ಮಾಡಿದ್ದು. ಹಂಗೆ ಅದು ರನ್ ಆಂಟನಿಗೆ ಒಂದು ಆಡಿಷನ್ಸ್ ಅಂತ ಮಾಡಿದ್ರು. ಸೊ ರನ್ ಆಂಟನಿ ಆಡಿಷನ್ಸ್ ಇಂದ ನನಗೆ ಆ ಅವಕಾಶ ಸಿಕ್ತು, ಫಿಲ್ಮ್ನಲ್ಲೂ ಹಾಡಕ್ ಶುರು ಮಾಡಿದೆ, ಹಂಗೆ ಶುರು ಆಯ್ತು. ಸೊ ಇದು ತುಳು ಸಾಂಗ್ ಅಂದ್ರೆ ಯಾವ್ದು, ತುಳು ಭಾಷೆ ಬರುತ್ತಾ ಮಾತಾಡ್ಲಿಕ್ಕೆ? ಇಲ್ಲ, ಏನು ಹಾಡ್ಲಿಕ್ಕೆ ಫಸ್ಟ್ ಹಾಡು ತುಳು ಹಾಡುವಾಗ ಕಷ್ಟ ಗೊತ್ತಿಲ್ಲ ನನ್ಗೆ. ಅಭಿಷೇಕ್ ಅವರು ಹಿ ವಾಸ್ ವೆರಿ ಫ್ರೆಂಡ್ಲಿ. ಏನು ಒಂದ್ ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು ಅಥವಾ ಹೊರ ಒಪ್ಪಿ ಬೊಕ್ಕ ಅಂತ ನನ್ ಲೈನ್ ಹಿಂಗ್ ಬರತ್ತೆ, ಸುರತಾತಲಿಕೆ ಉಲ ಮನಸ್ಸಿಡಿ ವಾವನಲಿಕೆ ಆತಿಥ್ಯದ ನಾಯಿ ಕೊಲಿಕೆ ಪೆಪ್ಪೆ ಡುಮ್ ಡುಮ್ಮ ಕಾನೆ ಬರತ್ತೆ. ಓಕೆ, ಸೊ ಅದು ಮದ್ವೆ ಮನೆಯಲ್ಲಿ ಬರುತ್ತೆ. ಚೆನ್ನಾಗಿದೆ, ಹೌದಾ? ವಾವ್, ನೈಸ್. ದಂಡ ಅಂತ ಓಕೆ ಇರಬಹುದು. ಹಂಗಾಗಿ ತುಳು ಅವ್ರು ಹೇಳ್ಕೊಟ್ರು, ನಾ ಅಷ್ಟೇ, ನಂಗೇನು ಗೊತ್ತಿಲ್ಲ. ಮ್ಯೂಸಿಕ್ ಭಾಷೆಯಲ್ಲಿದೆ ಅಲ್ವಾ ಇಶಾ? ಯಾವ ಭಾಷೆ ಆದ್ರೂ ಕೂಡ ಹಾಡೋದೊಂದು ಅದೇ ಒಂದು ಭಾಷೆ ಆಕ್ಚುಲಿ ಕನ್ವೇ ಮಾಡೋದಕ್ಕೆ. ಬ್ಯೂಟಿಫುಲ್ ಮನಸ್ಸುಗಳು, ಅದರಲ್ಲಿ ಒಂದು ಚೆನ್ನಾಗಿದೆ ಹಾಡು, ಒಂಥರ ಇನ್ಫ್ಯಾಕ್ಟ್ ಒಂಥರ ಸ್ಯಾಡ್ ಸಾಂಗ್ ಹೇಗೆ ಅದು? ಹೌದಾ, ಒಂದು ಲೈನ್ ಹಾಡ್ಬೋದು ಅದು? ಪ್ರೀತಿ ಮಾರುವ ಸಂತೆಯಲ್ಲಿ ಬೆಲೆ ಇಲ್ಲದ ಹೂವು ನಾನು, ಪದವಿಲ್ಲದ ಹಾಡು ನಾನು, ಗೂಡಲ್ಲಿ ಹೇಗೋ ಬದುಕಿತ್ತೆ ನಾನು, ಬಯಲಾಸೆ ತೋರಿ ನೀ ಕರೆದೆ, ಎದೆಯಾಳದಲ್ಲಿ ರಂಗೋಲಿ ಬರೆದೆ, ಬಣ್ಣ ಬಣ್ಣದ ಕನಸ ಸುರಿದೆ, ಸುಳಿಗಾಳಿಯೊಂದು ಎದುರಾಗು ಮುನ್ನ ಬಿರುಗಾಳಿಯಲ್ಲಿ ಕೈ ಬಿಟ್ಟು ನನ್ನ, ಬಯಲಾಯ್ತು ನಂಬಿಕೆಯ ಕವಲು, ಇಳಿದೋಯ್ತು ಈ ಪ್ರೀತಿಯ ಮಲು. ವಾವ್, ಎಷ್ಟು ಇಂಪ್ ಆಗಿದೆ ಗೊತ್ತಾ? ನಾನು ಆಕ್ಚುಲಿ ಅನುರಾಧ ಭಟ್ ಅವ್ರು ಬಂದಾಗ್ಲೂ ಹೇಳ್ತಿದ್ದೆ, ಆ ಇಂಪು ನಿಮ್ಮಲ್ಲೂ ಇದೆ, ಆ ಸ್ವರದ ಇಂಪು. ಮುಂಗಾರು ಮಳೆ 2 ಹಾಡು, ಹೌದು, ಅದು ಡಿಫ್ರೆಂಟ್ ಆಗಿ ಬಂದಿದೆ. ವಿಡಿಯೋ ಕೂಡ ಮಾಡಿದಿರಲ್ಲ? ಹೌದು, ಇದ್ರ ವಿಷಯ ನಾನು ಮಾತಾಡ್ಲೇಬೇಕು. ಏನು ಅಂದ್ರೆ, ಕನ್ನಡದಲ್ಲಿ ಅಫಿಷಿಯಲ್ ಕವರ್ ಅಂತ ಶುರು ಆಗಿದ್ದು ಅದೇ ಫಸ್ಟ್ ಅಂದ್ರೆ, ಅಫಿಷಿಯಲಿ ಅದೇ ಲೇಬಲ್ನವರು ಅದನ್ನ ಪ್ರಮೋಟ್ ಮಾಡಿ ಅವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಅವ್ರ ಕಡೆಯಿಂದ ಒಂದು ಅಫಿಷಿಯಲ್ ಕವರ್. ಯೂಶಲಿ ಎಲ್ಲರೂ ಅವ್ರವ್ರ ಚಾನಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ಕೋತಾರೆ, ಇಲ್ಲ ಕಾಪಿರೈಟ್ಸ್ ಇಶ್ಯೂ ಬಂತು ಅಂತ ಹೇಳಿ ತೆಗ್ದಾಕ್ ಬಿಡ್ತಾರೆ, ಈ ತರ ನಡೀತಾ ಇರುತ್ತೆ. ಬಟ್ ಜಂಕರ್ ಮ್ಯೂಸಿಕ್ ಅವರು, ಅರ್ಜುನ್ ಜನ್ಯ ಸರ್ ಕೂಡ, ಸೊ ದೇ ಥಾಟ್ ಕವರ್ಸ್ ಅನ್ನೋದನ್ನ ನಾವು ಶುರು ಮಾಡಬೇಕು, ನಮ್ಮ ಕಡೆಯಿಂದ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು, ಬೇರೆ ವರ್ಷನ್ಗಳಿಗೂ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತ ಹೇಳಿ ಜಂಕಾರ್ ಮ್ಯೂಸಿಕ್ ಅವರು ಅವ್ರ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಅಫಿಷಿಯಲ್ ಕವರ್ ಅಂತ ರಿಲೀಸ್ ಮಾಡಿದ್ದು. ಇದು ಆದ್ವಿಕ್ ಅನ್ನೋರು ಇದಕ್ಕೆ ಆ ಮ್ಯೂಸಿಕ್ ಏನಿದೆ, ಡಿಫ್ರೆಂಟ್ ಮ್ಯೂಸಿಕ್ ಇಡಿಯಂ ಏನಿದೆ, ಸೊ ಎಲೆಕ್ಟ್ರೋಪಾಪ್ ಅಂತಾರೆ ಅದಕ್ಕೆ, ಸೊ ಆ ಟೈಪ್ ಮ್ಯೂಸಿಕ್ ಕೊಟ್ಟಿದ್ದು ಆದ್ವಿಕ್ ಅನ್ನೋರು. ಸೊ ಹಿಂಗೆ ಕೊಲಾಬ್ರೇಷನ್ಸ್ ಮಾಡ್ತಾ ಇರ್ತೀನಿ ಆಗಾಗ, ಯಾರಾದ್ರೂ ಆರ್ಟಿಸ್ಟ್ಗಳು ಇರ್ತಾರೆ, ಕೆಲವ್ರು ಅವರೇ ಹೇಳ್ತಾರೆ, ಕೆಲವ್ರು ನಾನು ನೋಡ್ತೀನಿ. ಸೊ ಹಿಂಗೆ ಕೊಲಾಬ್ರೇಷನ್ಸ್ ಮಾಡ್ತಾ ಮಾಡ್ತಾ ಬೆಳೀತಾ ಇರೋದು ಅಷ್ಟೇ. ಆಲ್ಬಮ್ಸ್ ಅಂತ ಸಪ್ರೇಟ್ ಆಗಿ ಏನಾದರೂ ಇಶಾ ಪ್ಲಾನ್ ಮಾಡ್ತಿದ್ರ? ನಿಮ್ಮ ಟೀಮ್ ಇದೆ, ಎಲ್ಲ ಪ್ಲಾನ್ಸ್ ಇದೆ, ತುಂಬಾನೇ ಪ್ಲಾನ್ಸ್ ಇದೆ ನೋಡಕ್ ಹೋದ್ರೆ. ಸೊ ಹಂಗಾಗಿ ತುಂಬಾ ಐಡಿಯಾಸ್ ಇದೆ ಮಾಡ್ಬೇಕು. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಇಶಾ ಇನ್ಫ್ಯಾಕ್ಟ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಅವರೇ ಹೇಳಿದ್ರು, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರು, ಓದ್ತಾ ಇದ್ರು, ಬಟ್ ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಂಗಿಂಗ್ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹೇಗೆ ಬಂತು ಅದನ್ನು ಕೂಡ ಅವ್ರ ಜೊತೆ ಕೇಳೋಣ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಇಶಾ ಇಷ್ಟರ ಮಟ್ಟಿಗೆ ಹಾಡೋಕ್ಕೆ ಇಂಟ್ರೆಸ್ಟ್ ತಗೊಂಡು ಅದನ್ನೇ ಕರಿಯರ್ ಅಂತ ಹೇಳಿ ಚೂಸ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಸೊ ಏನು ಅಂತ ಅವ್ರನ್ನ ಕೇಳೋಣ ಬನ್ನಿ. ಇಶಾ, ಸಿಂಗರ್ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಹಿಂಗೆ ಸಡನ್ ಆಗಿ ಆಮೇಲೆ ಇಂಟ್ರೆಸ್ಟ್ ಬಂತು, ಏನು ಕಾರಣ? ಏನಾಗಿತ್ತು, ಹೀಗೆ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಒಂದು ಕಾಂಪಿಟೇಷನ್, ಓಕೆ, ಸೊ ಅಲ್ಲಿ ಜಡ್ಜ್ ಆಗಿ ಪದ್ಮಪಾಣಿ ಸರ್ ಕೂತಿದ್ರು. ಪದ್ಮಪಾಣಿ ಸರ್ ಕೆಲವ್ರಿಗೆ ಗೊತ್ತಿದೆ, ಬಿ ಆರ್ ಛಾಯಾ ಅವ್ರ ಹಸ್ಬೆಂಡ್, ಸೊ ಒಳ್ಳೆ ಮ್ಯೂಸಿಷಿಯನ್ ಕೂಡ, ಈ ಎನ್ಕರೇಜಸ್ ಅ ಲಾಟ್ ಹೊಸಬ್ರು ಯಾರಾದ್ರೂ ಏನೋ ಮಾಡ್ತಾರೆ ಅಂದ್ರೆ. ಅವರಿಗೆ ನನ್ನ ತಾಯಿ ಸಿಂಗರ್ ಅಂತ ಹೇಳಿ ಗೊತ್ತಿತ್ತು, ಅಮ್ಮ ಪರಿಚಯ ಇತ್ತು.
ಸೊ ಹಿಂಗೆ ಆಡಿಷನ್ ಅಲ್ಲಿ ಹಾಡಿದೆ, ರೇಗ್ಸಿಟ್ಬಿಟ್ರು ಸರ್, ಹುಲಿ ಹೊಟ್ಟೆಲಿ ಇಲಿ ಹುಟ್ಬಿಟ್ಟಿದೆ, ಇದು ವೇಸ್ಟ್, ಇದು ನೀ ಏನು ಮಾಡಲ್ಲ, ಹೋಗು ಅಂತ ಹೇಳಿ ಇದು ಮಾಡ್ಬಿಟ್ಟಿದ್ರು. ಸೊ ನನಗೆ ತಮಾಷೆ ಏನೋ ಮಾಡಿದ್ರು ಪಪ್ಪ, ಮೇ ಬಿ ಅವ್ರಿಗೆ ಪುಷ್ ಮಾಡಬೇಕಿತ್ತು ಅನ್ಸುತ್ತೆ. ನಾನು ಅದನ್ನೇ ಮನಸ್ಸೊಳಗೆ ಇಟ್ಕೊಂಡು ಇಲ್ಲ ನಾನು ಸರ್, ಮತ್ತೆ ನಾನು ಅಟ್ಲೀಸ್ಟ್ ಅಮ್ಮನ ಮರ್ಯಾದೆ ಉಳ್ಸೋಕ್ಕೋಸ್ಕರನಾದ್ರೂ ನಾನು ಸ್ವಲ್ಪ ಚೆನ್ನಾಗಿ ಹಾಡ ಕಲಿಬೇಕು ಅಂತ ಹೇಳಿ ಆಗ ಹಿಂದೂಸ್ತಾನಿ ಸೇರಿಕೊಂಡೆ, ವೆಂಕಟೇಶ್ ಅಲ್ಕೌಡ ಅವ್ರ ಹತ್ರ ಕಲಿತಾ ಇದ್ದೀನಿ. ಸೊ ಹಂಗೆ ಶುರು ಮಾಡಿ ಸಿಂಗಿಂಗ್ ಅಂತ ನಾನು ಕಲಿಯೋಕೆ ಶುರು ಮಾಡಿದೆ. ಬಟ್ ಯಾವತ್ತು ಕೆರಿಯರ್ ಆಗಿ ದಿಸ್ ಇಸ್ ಅನ್ ಆಪ್ಷನ್ ಅನ್ನೋದು ಇರಲಿಲ್ಲ. ಕರೆಕ್ಟ್. ಯಾವಾಗ ತುಳು ಫಿಲ್ಮ್ ಆಯಿತು, ರಿಮಿಕ್ಸ್ ಆಲ್ಬಮ್ ಆಯಿತು, ಆಮೇಲೆ ಕನ್ನಡ ಸಿನಿಮಾಗಳು ಶುರು ಆಯಿತು, ಸೊ ಆಗ ಓಕೆ, ಸೊ ಐ ಕ್ಯಾನ್ ಟೇಕ್ ದಿಸ್ ಅಸ್ ಅನ್ ಆಪ್ಷನ್ ಅಂತ ಹೇಳಿ ಕೆರಿಯರ್ ಆಗಿ ತಗೊಂಡಿದ್ದು. ಸೊ ಹೀಗೆ ಶುರು ಆಗಿದ್ದು. ಅಮ್ಮನ ಬಗ್ಗೆ ಹೇಳಿ, ಅಮ್ಮನೂ ಹಾಡ್ತಿದ್ರು ಅಂದ್ರೆ ಅಪ್ಪ ಏನ್ ಮಾಡ್ತಿದ್ದಾರೆ? ಹಾ, ಅಮ್ಮ ಸಿಂಗರ್ ಹೇಳ್ದಂಗೆ ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆಗೆಲ್ಲ ವರ್ಕ್ ಮಾಡಿದ್ದಾರೆ. ವಿಮನ್ ಅವ್ರ ಸರ್ ಹತ್ರ, ಕಲ್ಯಾಣ್ ಸರ್ ಹತ್ರ, ಹಂಸಲೇಖ ಸರ್ ಹತ್ರ ಎಲ್ಲ ವರ್ಕ್ ಮಾಡ್ತಿದ್ರು ಅವಾಗ. ಇವಾಗ್ಲೂ ಇವಾಗ ಸುಗಮ ಸಂಗೀತ ಮತ್ತೆ ಡಿವೋಷನಲ್ ಆಲ್ಬಮ್ಸ್ ಅಲ್ಲೆಲ್ಲ ತುಂಬಾ ಹಾಡ್ತಾ ಇರ್ತಾರೆ. ಆಮೇಲೆ ಈ ಟಿವಿ ಪ್ರೋಗ್ರಾಮ್ಸ್ ತುಂಬಾ ಬರುತ್ತೆ, ಚಂದನ ಟಿವಿಲಿ, ಮತ್ತೆ ಈಗ ಸುಬ್ಬಲಕ್ಷ್ಮಿ ಚಿನ್ನಪ್ಪ ಅಂತ. ಸೊ ಹಂಗಾಗಿ ಅಮ್ಮ ಹಾಡೋದು ಎಲ್ಲ ಇರ್ತಾ ಇತ್ತು. ಅಮ್ಮನ್ಗೆ ಒಂದಿತ್ತು ಚಿಕ್ಕ ವಯಸ್ಸಿಂದ, ಎಲ್ಲಿ ಕ್ಲಾಸಿಕಲ್ ಅನ್ನೋದು ಬಿದ್ಬಿಟ್ರೆ ಬೆಳೀತಾ ಬೆಳೀತಾ ಅದು ತುಂಬಾ ಬರೀ ಕ್ಲಾಸಿಕಲ್ ಆಗೋಗುತ್ತೆ ಅಂತೇಳಿ ಕ್ಲಾಸಿಕಲ್ಗೆ ನನ್ಗೆ ಎಲ್ಲೂ ಸೇರ್ತಿರ್ಲಿಲ್ಲ. ಮನೇಲಿ ಏನು ಅಮ್ಮ ಹಾಡೋರು ಇಂಗ್ಲಿ, ಆಮೇಲೆ ಕೇಳಿ ಕೇಳಿ ಬರೋಂಥ ಹಾಡುಗಳು ಇಂಥದ್ದೇ ಕೇಳಿಸ್ಕೊಂಡೆ ಬೆಳೀತಾ ಇದ್ದಿದ್ದು. ಅಪ್ಪ ಕೂಡ ಹಾಡೋರು, ಅಪ್ಪ ಇಂಜಿನಿಯರ್ ಬೇಸಿಕಲಿ, ಸೊ ಬಿ ಎಚ್ ಎಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು, ಮೆಡ್ಲಿ ಗೋಲ್ಡ್ ಮೆಡಲ್ ಅವರು. ಸೊ ಹಂಗಾಗಿ ಅವರಿಗೆ ಹಾಡೋದು ಎಲ್ಲ ತುಂಬಾ ಒಳ್ಳೆ ಕ್ಯಾಂಪಸ್ ಅಲ್ಲಿ ಹೆಸರು ಮಾಡಿದ್ರಂತೆ, ಈ ಸಿಂಗರ್ ಅಪ್ಪ ಅವರು ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ ಅಂತ ಹೇಳಿ. ಸೊ ಯಾವಾಗ ನಾನು ಇದನ್ನ ತಕ್ಕೊಂಡು ಇಲ್ಲ ನಾನು ಮಾಡ್ತೀನಿ ಅಂತ ಶುರು ಮಾಡಿದ್ಮೇಲೆ ತುಂಬಾ ಒಳ್ಳೆ ಸಪೋರ್ಟ್ ಇದೆ ಮನೆ ಕಡೆಯಿಂದ. ಏನ್ ಮಾಡಿದ್ರು ಫಸ್ಟ್ ಫೀಡ್ಬ್ಯಾಕ್ ಮನೆಯಿಂದಾನೇ ಬಂದ್ಬಿಡುತ್ತೆ. ಅಕ್ಕ ಕೂಡ ಹಾಡ್ತಾಳೆ, ಅಕ್ಕ ಕೂಡ ಹಾಡ್ತಾ ಇದ್ರು, ಅವ್ರು ತುಂಬಾನೇ ಒಳ್ಳೆ, ಅವಳು ಕೆರಿಯರ್ ಆಗಿ ತಗೊಳಕ್ ಟ್ರೈ ಮಾಡಿದ್ಲು ಆಗ್ಲಿಲ್ಲ. ಅಕ್ಕ ನೀವಿಬ್ರೇನ? ಅಕ್ಕ ನಾನು ಇಬ್ರೆ. ಆಕ್ಟಿಂಗ್ ಏನು ಇಂಟ್ರೆಸ್ಟ್ ಇಲ್ವಾ? ಬೇಡ ಅಂತ ಮಾಡ್ಬೋದು ಅನ್ಸುತ್ತೆ, ಆಲ್ಬಮ್ ಅಲ್ಲಿ ನೋಡಿದ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅಯ್ಯೋ, ಚೆನ್ನಾಗಿ ಕಾಣಿಸೋದು ಬೇರೆ, ಆಕ್ಟಿಂಗ್ ಅನ್ನೋದೇ ಬೇರೆ ಅಲ್ವಾ? ಹಂಗಾಗಿ ಆಕ್ಟಿಂಗ್ ಕಷ್ಟ, ಗೊತ್ತಿರೋದ್ರಲ್ಲೇ ಏನೋ ಒಂದ್ ಮಾಡೋಣ ಮೊದ್ಲು, ಕರೆಕ್ಟ್ ಆಗಿ ಎಲ್ಲ ಒಂದ್ರಲ್ಲಿ ಒಂದ್ ಪರ್ಫೆಕ್ಟ್ ಆಗೋಣ ಅಂತ ಹೇಳಿ. ನಿಮ್ಗೆ ತುಂಬಾ ಇಷ್ಟದ ಸಿಂಗರ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು? ನಾನು, ನನ್ಗೆ ಒಂದು ಲಕ್ಕಿ ಅಂತ ಹೇಳ್ಬೋದು. ಏನು ಅಂದ್ರೆ, ನಾನು ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಏನೇನು ಹಾಡುಗಳು ಕೇಳ್ಕೊಂಡು, ಸೊ ಇವರೆಲ್ಲ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ ಅಂತ ಏನೇನು ಯೋಚನೆ ಮಾಡ್ಕೊಂಡು ಬಂದೆ. ಅದರಲ್ಲಿ ಎರಡು ಆಲ್ರೆಡಿ ಫುಲ್ಫಿಲ್ ಆಗೋಗಿದೆ. ಏನು ಅಂದರೆ, ಬಿ ಜೆ ಭರತ್ ಸರ್ ಮತ್ತು ಕದ್ರಿ ಮಣಿಕಾಂತ್ ಸರ್. ಬಿ ಜೆ ಭರತ್ ಸರ್ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಾಂಗ್ಸ್ ರಿಲೀಸ್ ಆಗಿತ್ತು, ಅವಾಗ ತುಂಬ ಕನಸು ಕಾಣೋದು, ಬೆಳಗ್ಗಿಂದ ರಾತ್ರಿ ಅದೇ ಸಾಂಗ್ಸ್ ಹಾಕ್ಕೊಂಡು ಕೇಳೋದು. ಸೊ ಹಿಂಗಿತ್ತು. ಕದ್ರಿ ಸರ್ದು ಅಷ್ಟೇ, ಅವಾಗ ಮರಳಿ ಮರೆಯಾಗಿ ಅಂತೆಲ್ಲ ಸಾಂಗ್, ಸವಾರಿ ಟೂಗೆಲ್ಲ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಮಾಡಿದ್ರು. ಸೊ ಅವಾಗೆಲ್ಲ ಕನ್ಸ್ ಕಾಣ್ತಾ ಇದ್ದೆ ನಾನು ಇವ್ರನ್ನೆಲ್ಲ ಒಂದಿನ ಅಟ್ಲೀಸ್ಟ್ ನೋಡ್ತೀನ ಅನ್ನೋದೇ ಇತ್ತು. ಸೊ ಅವ್ರಿಗೆ ಹೋಗಿ ವರ್ಕ್ ಮಾಡಿ ಬಂದಿದ್ದೀನಿ. ಈ ತರ ಲಿಸ್ಟ್ ತುಂಬಾನೇ ಇದೆ, ಒಂದೊಂದೇ ಹಂಗೆ ಬಕೆಟ್ ಲಿಸ್ಟ್ ಹಂಗೆ ತುಂಬಾ ಜನ, ಎಲ್ಲರ ಹತ್ರ ಒಂದೊಂದು ಕಲಿಯುವಂತದ್ದು ಇರುತ್ತೆ ಸಾಂಗ್ ಅಂತ. ಯಾವ್ದೋ ಒಂದು ಕಾಡುವಂತ ಹಾಡಿರುತ್ತೆ ನಿಮ್ಗೆ ತುಂಬಾ, ಯಾವಾಗ್ಲೂ ಮೂಡತಕ್ಕಂತೆ ತುಂಬಾ ಚೇಂಜ್ ಆಗುತ್ತೆ ಸಂದರ್ಭಕ್ಕೆ ತಕ್ಕಂತೆ. ನನ್ ಹೆಂಗಿರುತ್ತೆ ಯೋಚನೆ ಹಂಗೆ ಹಂಗೆ ಸಾಂಗ್ಸ್ ಗಳು ಚೇಂಜ್ ಆಗ್ತಾವೆ, ಬಿಕಾಸ್ ಎಲ್ಲಾ ಸಾಂಗ್ ಅಲ್ಲಿ ಏನೋ ಒಂದ್ ಎಲಿಮೆಂಟ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಫೇವ್ರೆಟ್ ಅನ್ನಕ್ಕಿಂತ ಎಲ್ಲದೂ ಮೇ ಬಿ ಇಷ್ಟಪಡ್ತೀನಿ ನಾನು. ಶೇಪ್ ಆಫ್ ಯು ಆಕ್ಚುಲಿ ನಿಮ್ ಕೈ ಹಾಡ್ಸ್ಲಿಲ್ಲ, ಬರೀ ನಾವು ನೋಡ್ಕೊಂಡು ಬಂದ್ವಿ. ಎಷ್ಟು ಒಂದ್ ಬಿಟ್ ಹಾಡ್ಬೋದಾ? ಅದರಲ್ಲಿ ನಿಮ್ಮ ಫೇವರೇಟ್ ಕೆಲವರಿಗೆ, ನಾನು ಐ ಟೇಕ್ ದಿಸ್ ಆಸ್ ಅ ಕಾಂಪ್ಲಿಮೆಂಟ್, ಕೆಲವರಿಗೆ ನಾನು ಅದು ಹಾಡೇ ಇಲ್ಲ ಅಂತೆಲ್ಲ ಅನಿಸಿದೆ ಕೆಲವೊಂದು, ಯಾಕಂದ್ರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ವಾಯ್ಸ್ ಎಲ್ಲ. ಸೊ ಹಂಗಾಗಿ ಇದು ಇಲ್ಲ ಒರಿಜಿನಲ್ ಇರ್ಬೇಕು, ಇಲ್ಲ ಏನೋ ಬೇರೆ ಇರ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ. ಸೊ ಅವರಿಗೋಸ್ಕರ ಆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಏನಿದೆ ಅದನ್ನ ಬೇಕಾದ್ರೆ ಹಾಡಿ ತೋರಿಸ್ತೀನಿ. ಅದರಲ್ಲಿ ಡಿಫ್ರೆಂಟ್ ಆಗಿ ಬರುವಂತದ್ದು ಅಂದ್ರೆ ಈ ಹೇಳು ಶಿವ ಯಾಕಿಂಗ್, ಅದು ಬಂದ ತಕ್ಷಣ ಒಂದ್ ಕಾನ್ವರ್ಸೇಷನ್ ತರ ಆಗುತ್ತೆ. ಸೊ ಅದನ್ನ ಅಲ್ಲಿ ತನಕ ಹಾಡ್ತಾ ಇದೆ, ಅಲ್ಲಿ ತನಕ ಅದು ಬಂದಿದ ತಕ್ಷಣ ಹೇಳು ಶಿವ ಯಾಕಿಂಗಾದೆ, ಯಾಕಿಷ್ಟು ವೀಕಾದೆ, ಹೇಳು ಶಿವ ಯಾಕಿಂಗಾದೆ, ಏನಯ್ಯ ನಿನ ಬಾದೆ. ಸೊ ಹಿಂಗೆ ಆ ಒಂದು ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಆಗುತ್ತೆ. ಇದಾದ್ಮೇಲೆ ಈಗ ನಿನ್ನ ಪೂಜೆಗೆ ಬಂದೆ, ಅದು ಫೋಕ್ ವೆರೈಟಿ, ನಂದು ಮೆಲಡಿ ವಾಯ್ಸ್, ಆಗ ಗಟ್ಟಿಯಾಗಿ ಹೇಳೋದು ಅಷ್ಟೇ. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರಾಯನ್ನ
ಕೊರೋನಾದಿ ಕಾಯೋ ಮಹಾದೇಶ್ವರ. ಸೊ ಹಿಂಗೆ ಗಟ್ಟಿಯಾಗಿ ಹಾಡೋದು. ಕಡೆಗೆ ಆ ಇಂಗ್ಲಿಷ್ ಸಾಂಗ್ ಬಂತು, ಅದು ಅದನ್ನು ಅಷ್ಟೇ ಎಷ್ಟೊಂದು ಜನ ಇದ್ದು ಇದು ರಿಯಲ್ ವಾಯ್ಸ್ ಇರಬೇಕು ಅಂತ. ಇದು ಬೇರೆ ವಾಯ್ಸ್ ಸೂಟ್ ಆಗಿದೆಯಲ್ಲ ಆ ಮ್ಯೂಸಿಕ್ ಆ ಲಿರಿಕ್ಸ್ ನಿಮ್ಮ ವಾಯ್ಸ್ ಏನ ನಾನು ನೋಡಿದೆ ಗಮನಿಸ್ದೆ. ಅದೇ ನನಗೆ ಮುಂಚಿಂದನು ಈ ಇಂಗ್ಲಿಷ್ ಹಾಡುಗಳು ಕೇಳಿ ರೂಢಿ ಹಾಕ್ಬಿಡಿ. ಜಾಸ್ ಸಾಂಗ್ಸ್ ಎಲ್ಲ ಇಷ್ಟ. ಐ ಆಮ್ ಅ ಲವ್ ವಿತ್ ದಿ ಶೇಪ್ ಆಫ್ ಯು, ವಿ ಪುಶ್ ಅಂಡ್ ಪುಲ್ ಲೈಕ್ ಅ ಮ್ಯಾಗ್ನೆಟ್, ಆಲ್ದೋ ಮೈ ಹಾರ್ಟ್ ಇಸ್ ಫಾಲಿಂಗ್ ಟು, ಐ ಆಮ್ ಅ ಲವ್ ವಿತ್ ಯುವರ್ ಬಾಡಿ, ಅಂಡ್ ಲಾಸ್ಟ್ ನೈಟ್ ಯು ವರ್ ಇನ್ ಮೈ ರೂಮ್, ಅಂಡ್ ನೌ ಮೈ ಬೆಡ್ ಶೀಟ್ಸ್ ಸ್ಮೆಲ್ ಲೈಕ್ ಯು, ಎವ್ರಿ ಡೇ ಡಿಸ್ಕವರಿಂಗ್ ಸಮಥಿಂಗ್ ಬ್ರ್ಯಾಂಡ್ ನ್ಯೂ, ಐ ಆಮ್ ಅ ಲವ್ ವಿತ್ ದಿ ಶೇಪ್ ಆಫ್ ಯು. ಹಿಂಗ್ ಬರತ್ತೆ ಅದು. ನೈಸ್, ವೆರಿ ನೈಸ್. ಓಕೆ, ನಿಮ್ಮ ಅನೇಕ ಪ್ಲಾನ್ಗಳಿದ್ದಾವೆ ಈಗ ನಿಮ್ಮೊಂದು ಟೀಮ್. ಸೊ ಆ ಟೀಮ್ ಪ್ಲಾನ್ ಸಕ್ಸಸ್ ಆಗಲಿ, ಒಂದು ಸಾಕಷ್ಟು ಆಲ್ಬಮ್ಗಳು ಬರಲಿ ನಮಗೆ ಇಶಾ ಅವರ ಧ್ವನಿಯಿಂದ. ಆ್ಯಂಡ್ ಅಗೇನ್ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದಿಷ್ಟು ಸಾಕಷ್ಟು ಹಾಡುಗಳು ಹಾಡಲಿ ನೀವು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ನಾನು ಹೇಳೋಕೆ ಇಷ್ಟಪಡ್ತೀನಿ, ಈ ಥರ ಎಲ್ಲ ಮಾಡಿದಾಗ ಯೂಶ್ವಲಿ ಸಿನಿಮಾಗೆ ಇದಕ್ಕೆ ಎಲ್ಲ ಮಾಡಿದಾಗ ಕರೆದು ಮಾತಾಡ್ಸೋದು ನೋಡಿದ್ದೀನಿ. ಈಗ ಸಣ್ಣ ಪ್ರಯತ್ನ ನಾವು ಕೂತಲ್ಲೇ ಏನೋ ಮಾಡಿರ್ತೀವಿ, ಸೋಷಿಯಲ್ ಮೀಡಿಯಾಗೆ ಹಾಕಿರ್ತೀವಿ, ಅದನ್ನು ಸಣ್ಣ ವಿಷಯನ ರೆಕಗ್ನೈಸ್ ಮಾಡಿ ಕರೆದು ಮಾತಾಡ್ಸೋದಕ್ಕೆ ತುಂಬ 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 ಥ್ಯಾಂಕ್ಸ್. ಪ್ಲೆಷರ್ ಇಸ್ ಅವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್, ವೀಕ್ಷಕರು ನೋಡಿದ್ರಲ್ಲ, ಇದು ಇಶಾ ಮನದ ಮಾತು. ಇಶಾ ತುಂಬ ಹಾಡುಗಳನ್ನು ಹಾಡಬೇಕು ನಮಗೆ, ಕನ್ನಡದಲ್ಲಿ ಬೇರೆ ಭಾಷೆಯಲ್ಲೂ ಹಾಡಲಿ, ಹಾಡುವಂತಾಗಲಿ, ಕನ್ನಡದ ಹುಡುಗಿ ಬೆಳಿಬೇಕು. ಹಾಗೆಯೇ ಅವರ ಧ್ವನಿಗೆ ಸಿಗಬೇಕಾದಂತಹ ಮನೆತೆ ಸಿಗಲಿ ನಮ್ಮ ಇಂಡಸ್ಟ್ರೀಲಿ ಅಂತ, ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.